ಸಿದ್ದರಾಮಯ್ಯ ಅವರಿಗೆ ಡಬಲ್ ಗೆಲುವು. ಒಂದು ಕೊನೆಯ ಬಜೆಟ್ ಮಂಡಿಸಿದ ಹೆಗ್ಗಳಿಕೆಯಾದರೆ ಇನ್ನೊಂದು ಶತಮಾನದ ಗೆಲುವು. ಎಸ್, ತಮಿಳುನಾಡು ಕರ್ನಾಟಕ ಮಧ್ಯೆ ಪದೇ ಪದೇ ಉದ್ಭವಿಸ್ತಾ ಇದ್ದ ಕಾವೇರಿ ಹೋರಾಟದಲ್ಲಿ ಐತಿಹಾಸಿಕ ಗೆಲುವು ಸಿಕ್ಕಿದೆ. ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ದ ಕಾವೇರಿ ತೀರ್ಪು ಪ್ರಕಟವಾಗಿದ್ದು ಮೇಲ್ನೋಟಕ್ಕೆ ಸಿಹಿ ಸಿಕ್ಕಿದೆ ಎನಿಸಿದರೂ ತೀರ್ಪಿನ ಒಳಗೆ ರಾಜ್ಯಕ್ಕೆ ದುಗುಡವಾಗುವ ಅಂಶವೂ ಇದೆ. ಹೆಚ್ಚುವರಿಯಾಗಿ ಸಿಕ್ತು 14.75 ಟಿಎಂಸಿ ನೀರು. ಕಾವೇರಿ ವಿವಾದದಲ್ಲಿ ಇದೇ ಮೊದಲ ಬಾರಿಗೆ ಕರ್ನಾಟಕಕ್ಕೆ ಮೇಲುಗೈ ದೊರೆತಿದೆ. ತಮಿಳುನಾಡಿಗೆ ಹರಿಸಬೇಕಾದ ಪ್ರಮಾಣದ ನೀರನ್ನು 192 ಟಿಎಂಸಿಯಿಂದ 102 ಟಿಎಂಸಿಗೆ ಇಳಿಸುವಂತೆ ಕರ್ನಾಟಕ ಬೇಡಿಕೆ ಸಲ್ಲಿಸಿತ್ತು. ಈ ಬೇಡಿಕೆ ಪರಿಗಣಿಸಿದ ಸುಪ್ರೀಂಕೋರ್ಟ್ ತಮಿಳುನಾಡಿನ ಅಂತರ್ಜಲ ನೀರಿನ ಮಟ್ಟವನ್ನು ಪರಿಗಣಿಸಿ ನೀರಿನ ಪ್ರಮಾಣವನ್ನು 192 ಟಿಎಂಸಿಯಿಂದ 177 ಟಿಎಂಸಿಗೆ ನಿಗದಿಪಡಿಸಿದೆ. ಈ ಮೂಲಕ ಕರ್ನಾಟಕಕ್ಕೆ ಹೆಚ್ಚುವರಿ 14.75 ಟಿಎಂಸಿ ನೀರು ಸಿಗಲಿದೆ. ಇನ್ನು ಸುಪ್ರೀಂ ಇಂದಿನ ಆದೇಶದ ಪ್ರಕಾರ ಯಾವ್ಯಾವ ರಾಜ್ಯಗಳಿಗೆ ಎಷ್ಟೆಷ್ಟು ನೀರು ಸಿಗಲಿದೆ ಅಂತ ನೋಡೋದಾದರೆ, ಈ ಹಿಂದೆ 419 ಟಿಎಂಸಿ ನೀರು ಪಡೆಯುತ್ತಿದ್ದ ತಮಿಳುನಾಡಿಗೆ ಈಗ ಒಟ್ಟು 404 ಟಿಎಂಸಿ ನೀರು ಲಭ್ಯವಾಗಲಿದೆ. ಹಾಗೆಯೇ 270 ಟಿಎಂಸಿ ನೀರು ಪಡೆಯುತ್ತಿದ್ದ ಕರ್ನಾಟಕಕ್ಕೆ ಹೆಚ್ಚುವರಿಯಾಗಿ 14.75 ಟಿಎಂಸಿ ಲಭ್ಯವಾಗಿದ್ದು ಒಟ್ಟು 284 ಟಿಎಂಸಿ ಲಭ್ಯವಾಗಲಿದೆ. ಹಾಗೆಯೇ ಈ ಹಿಂದಿನಂತೆ 30 ಟಿಎಂಸಿ ಕೇರಳ ಪಡೆದರೆ ಪಾಂಡಿಚೇರಿ ಕೂಡ ಮೊದಲಿನ ಆದೇಶದಂತೆ 7 ಟಿಎಂಸಿ ಪಡೆಯಲಿದೆ. ನಾನು ಸರ್ವೋಚ್ಚ ನ್ಯಾಯಾಲಯಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಾವು ಏನು ನೀರು ಕೊಡಬೇಕಾಗಿತ್ತು ತಮಿಳುನಾಡಿಗೆ 192 ಟಿಎಂಸಿ, ಅದನ್ನು 177.25 ರೆಡ್ಯೂಸ್ ಮಾಡಿದ್ದಾರೆ. ಕರ್ನಾಟಕಕ್ಕೆ 14 ಟಿಎಂಸಿ ಅಡಿಷನಲ್ ವಾಟರ್ ಕೊಟ್ಟಿದ್ದಾರೆ. ಇನ್ನು ಬೇರೆ ವಿಷಯಗಳನ್ನು ಸಂಪೂರ್ಣವಾಗಿ ಜಜ್ಮೆಂಟ್ ನೋಡಿ ನಮ್ಮ ರಿಯಾಕ್ಷನ್ ಕೊಡ್ತೇವೆ. ಅಟ್ ದ ಮೂಮೆಂಟ್ ವಿ ಆರ್ ವೆರಿ ಹ್ಯಾಪಿ. ಐ ಆಮ್ ಗ್ರೇಟ್ಫುಲ್ ಟು ಆಲ್ ದ ಪೀಪಲ್ ಹೂ ಹ್ಯಾವ್ ಸಪೋರ್ಟೆಡ್ ಅಸ್, ಹೂ ಸ್ಟುಡ್ ಬೈ ಅಸ್ ಇನ್ ದಿಸ್ ಬ್ಯಾಡ್ ಟೈಮ್. ಬೆಂಗಳೂರಿಗೂ ಸಿಕ್ತು ಕಾವೇರಿ ನೀರು. ಅಚ್ಚುಕಟ್ಟು ಪ್ರದೇಶ ವಿಸ್ತರಣೆಗೆ ಅವಕಾಶ. ಇದೇ ಮೊದಲ ಬಾರಿಗೆ ಬೆಂಗಳೂರನ್ನು ಕಾವೇರಿ ಕೊಳ್ಳದ ಪ್ರದೇಶ ಎಂದು ಪರಿಗಣಿಸಿರುವ ಸುಪ್ರೀಂಕೋರ್ಟ್ ಬೆಂಗಳೂರಿನ ಕುಡಿಯುವ ನೀರಿನ ಬೇಡಿಕೆಗೆ 4.75 ಟಿಎಂಸಿ ನೀರು ನೀಡಿದೆ. ಇನ್ನು ಕರ್ನಾಟಕ ಕಾವೇರಿ ಕೊಳ್ಳದಲ್ಲಿ ಕೃಷಿ ಅಚ್ಚುಕಟ್ಟು ಪ್ರದೇಶವನ್ನು ವಿಸ್ತರಣೆ ಮಾಡಿಕೊಳ್ಳಲು ಇದೇ ಮೊದಲ ಬಾರಿಗೆ ಅವಕಾಶ ನೀಡಿದೆ. ತೀರ್ಪಿನಲ್ಲಿ ಸಿಹಿಯ ಜೊತೆಗೆ ಕಹಿಯೂ ಇದೆ. 6 ವಾರಗಳಲ್ಲಿ ನೀರು ನಿರ್ವಹಣಾ ಮಂಡಳಿ ರಚಿಸಬೇಕು. ತೀರ್ಪಿನಲ್ಲಿ ಸಂಕಷ್ಟ ಸೂತ್ರದ ಪ್ರಸ್ತಾಪವೇ ಇಲ್ಲ. ನೀರು ನಿರ್ವಹಣಾ ಮಂಡಳಿ ಬೇಡ ಎಂಬ ರಾಜ್ಯದ ವಾದಕ್ಕೆ ಮನ್ನಣೆ ನೀಡದ ಸುಪ್ರೀಂಕೋರ್ಟ್ 6 ವಾರಗಳಲ್ಲಿ ಮಂಡಳಿ ರಚಿಸಲು ಆದೇಶ ನೀಡಿದೆ. ಒಂದು ವೇಳೆ ನೀರು ನಿರ್ವಹಣಾ ಮಂಡಳಿ ರಚನೆಯಾಗಿದ್ದೇ ಆದಲ್ಲಿ ರಾಜ್ಯದ ಜಲಾಶಯಗಳ ಮೇಲಿನ ಹಿಡಿತವನ್ನು ಕರ್ನಾಟಕ ಕಳೆದುಕೊಳ್ಳಲಿದೆ. ಇನ್ನು ಮಳೆ ಇಲ್ಲದ ಸಮಯದಲ್ಲಿ ತಮಿಳುನಾಡಿಗೆ ಹರಿಸಬೇಕಾದ ನೀರಿನ ಬಗ್ಗೆ ಸ್ಪಷ್ಟತೆ ಇಲ್ಲದಿರುವುದು ಕೂಡ ಮತ್ತೆ ಯಾವುದೇ ಕ್ಷಣದಲ್ಲೂ ವಿವಾದ ಭುಗಿಲೇಳುವ ಸಾಧ್ಯತೆ ಇದ್ದೇ ಇದೆ. ಆದರೆ ನದಿ ನೀರು ನಿರ್ವಹಣಾ ಮಂಡಳಿ ಅನೇಕರು ಅಂದುಕೊಂಡಷ್ಟು ಅಪಾಯಕಾರಿ ಅಲ್ಲ ಎಂಬ ವಾದ ಕೂಡ ತಜ್ಞರಿಂದ ಕೇಳಿಬಂದಿದೆ. ನದಿಗಳ ಮೇಲೆ ಯಾರು ಹಕ್ಕು ಸಾಧಿಸುವಂತಿಲ್ಲ. ಈ ತೀರ್ಪಿನಿಂದ ಮಹದಾಯಿಯಲ್ಲೂ ಗೆಲುವು ಸಿಗುತ್ತ? ಕಾವೇರಿ ನದಿ ನೀರು ಹಂಚಿಕೊಳ್ಳುವಾಗ ಎರಡೂ ರಾಜ್ಯಗಳು ಸಮಾನ ಹಂಚಿಕೆ ತತ್ವವನ್ನು ಅನುಸರಿಸಬೇಕು ಎಂದು ಬುದ್ಧಿವಾದ ಹೇಳಿದ ಕೋರ್ಟ್ ನದಿ ನೀರು ರಾಷ್ಟ್ರೀಯ ಸಂಪತ್ತು ಎಂದು ಸಾರಿತು. ಯಾವುದೇ ರಾಜ್ಯಗಳು ಕೂಡ ನದಿಗಳ ಮೇಲೆ ಹಕ್ಕು ಸಾಧಿಸುವಂತಿಲ್ಲ ಎಂದು ಮಹತ್ವದ ಆದೇಶ ನೀಡಿದೆ. ಈ ತೀರ್ಪು ಮಹದಾಯಿ ಕಾನೂನು ಹೋರಾಟಕ್ಕೆ ಅಸ್ತ್ರವಾಗಿ ರಾಜ್ಯದ ಬೇಡಿಕೆಗೆ ಮನ್ನಣೆ ದೊರೆಯುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಇವತ್ತಿನ ತೀರ್ಪಿನಲ್ಲಿ 14.75 ಟಿಎಂಸಿ ಹೆಚ್ಚುವರಿ ನೀರು ರಾಜ್ಯಕ್ಕೆ ಸಿಗಲಿದೆ ಅನ್ನೋದು ಸಿಹಿ ಸುದ್ದಿಯಾದರೆ, ನೀರು ನಿರ್ವಹಣಾ ಮಂಡಳಿ ರಚನೆ ಮಾಡಬೇಕೆಂಬ ಆದೇಶ ರಾಜ್ಯದ ಪಾಲಿಗೆ ಸ್ವಲ್ಪ ದುಗುಡ ಹುಟ್ಟು ಹಾಕಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್.